ಜಗದೀಶ್ ಶೆಟ್ಟರ್ ಅವರು ಬಹುತೇಕ ಜನಗಳಿಗೆ ಅರ್ಥ ಆಗಿರೋದು ಗೊತ್ತಿರೋದು ನೇರವಾಗಿ ಹೇಳುವಂಥ ಇದು ಅಂದರೆ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ ನೇರ ನಿಮ್ಗೆ ಅನ್ಸಿದ್ದು ಹೇಳ್ಬಿಡ್ತೀರಿ ನಿಮ್ಗೆ ಒಗ್ಗದ ಜಾಗದಲ್ಲಿ ಜಾಸ್ತಿ ದಿನ ಇರಲ್ಲ ಕಳೆದ ವಿಧಾನಸಭೆ ಚುನಾವಣೆ ಬಿ ಜೆ ಪಿಯಿಂದ ದೂರ ಆಗಿ ಕಾಂಗ್ರೆಸ್ ಸೇರಿ ಮತ್ತು ಬಿ ಜೆ ಪಿ ಮನೆಗೆ ಬಂದ್ರಿ ಸೊ ಲೈಕ್ ನಾನು ಆಗಲೇ ಹೇಳೋನಲ್ಲ ಸುಮ್ಮನೆ ಯಾರನ್ನೋ ಇಂದ್ರ ಚಂದ್ರ ಸುರೇಂದ್ರ ನರೇಂದ್ರ ಅಂತ ಓಳುವಂಥ ಪ್ರವೃತ್ತಿ ನಿಮ್ದಲ್ಲ ಏನಿದೆ ಅದನ್ನು ನೇರವಾಗಿ ಹೇಳ್ತೀರಿ ಬಟ್ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸೊ ನಿಮಗೊಂದು ವಿಷನ್ ಇರುತ್ತೆ ನೀವು ನೀವು ಸಚಿವರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ ಬಟ್ ನೀವು ಮಾಡಿದ್ದು ಯಾವುದೂ ಹೇಳ್ಕೊಳ್ಳಿಲ್ಲ ಒಳ್ಳೆ ಕೆಲಸಗಳನ್ನ ಪ್ರಚಾರ ತಗೊಳ್ಳಿಲ್ಲ ಬಿಕಾಸ್ ಆಫ್ ಕೈಗಾರಿಕಾ ಮಂತ್ರಿ ಆಗಿದ್ದಾಗ್ಲಿಂದ ಹಿಡಿದು ಒಂದಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿರ್ವಹಣೆ ಮಾಡಿದ್ರು ಕೂಡ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ ಬಟ್ ಬೆಳಗಾವಿಗೆ ಏನು ಮಾಡ್ತೀರಿ ಕೊಡುಗೆ ಏನು ಕೊಡ್ತೀರಿ ಈಗ ನೀವು ಜನ ನಿರೀಕ್ಷೆ ಮಾಡ್ತಾರೆ ನೋಡಿ ಒಂದು ನಾನು ಹೇಳ್ತೀನಿ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗೂ ಕಾಂಟ್ರಿಬ್ಯೂಷನ್ ಮಾಡಿದ್ದೇನೆ ಓಕೆ ಈ ಕೋವಿಡ್ ಬಂದಿತ್ತು ಹಾಂ ಎವ್ರಿ ವೀಕು ಒಂದು ಮೂರು ಸಲ ನಾಲ್ಕು ಸಲ ಡಿಸ್ಟಿಕ್ ವಿಸಿಟ್ ಮಾಡಿ ಆಫೀಸಿಗೆ ರೈಟ್ ಆ್ಯಂಡ್ ಲೆಫ್ಟ್ ತಗೊಂಡು ಮತ್ತೆ ಎಲ್ಲಿ ಸಮಯ ಆಕ್ಸಿಜನ್ ಸಮಸ್ಯೆ ಇದ್ದಾಗ ಅಲ್ಲಿ ಅಟೆಂಡ್ ಮಾಡಿ ಆ ಒಂದು ಏನು ಕೋವಿಡ್ದು ಉಪಕ್ರಮ ಕೈಗೊಳ್ಳಬೇಕು ಅಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೆ ನಾನು ಓಕೆ ಮತ್ತು ಸಕ್ಸಸ್ಫುಲ್ಲಾಗಿ ಆಪರೇಷನ್ ನಾನು ಮಾಡಿದ್ದೆ ಯಾರು ಆಫೀಸರ್ಸದೆಲ್ಲೂ ಅದು ಸಕ್ಸಸ್ಫುಲ್ಲಾಗಿ ಅದು ನಿವಾರಣೆ ಆಯಿತು ಫ್ಲಡ್ ಬಂದಾಗ ಅತಿ ಹೆಚ್ಚು ಪರಿಹಾರದನ್ನ ಕೊಡಿಸುವಂಥ ಕೆಲಸ ನಾನು ಮಾಡಿದ್ದೆ ಈಗ ಸುವರ್ಣ ಸೌಧ ಇದೆ ನಾನು ಸ್ಪೀಕರ್ ಇದ್ದೆ ಅವಾಗ ಯಡಿಯೂರಪ್ಪನವರು ಹೇಳಿದರು ಈ ಜಗದ್ದು ಯಾವ್ದು ಡಿಸೈಡ್ ಆಗ್ತಾ ಇಲ್ಲ ಜಗ ಎಲ್ಲಿ ಮಾಡ್ಬೇಕಂತೇಳಿ ಜಗದ ಸೆಟ್ ನಿಮಗೆ ಅಧಿಕಾರ ಕೊಡ್ತೀನಿ ನೀವೇ ಎಲ್ಲರದ್ದು ವಿಶ್ವಾಸ ತೊಗೊಂಡು ಒಂದು ಜಾಗ ಹುಡುಕ್ರಿ ಅಂತಂದ್ರು ಮೂರ್ನಾಲ್ಕು ಪ್ಲೇಸ್ ಇದ್ರು ಓಕೆ ಕೊನೆಗೆ ಎಲ್ಲ ಶಾಸಕರು ಎಲ್ಲರೂ ವಿಶ್ವಾಸ ತೊಗೊಂಡು ಇವತ್ತೇನು ಸುವರ್ಣ ಅದೇ ಜಾಗ ನಾನು ಸೆಲೆಕ್ಟ್ ಮಾಡಿದೆ ನನ್ನ ಕಮಿಟಿಯಿಂದ ಮಾಡಿ ಅದನ್ನ ಯಡಿಯೂರಪ್ಪನವರು ರಿಕಮೆಂಡ್ ಮಾಡಿದಾಗ ಯಡಿಯೂರಪ್ಪನವರು ಅದಕ್ಕೆ ಒಪ್ಕೊಂಡ್ರು ಕ್ಯಾಬಿನೆಟ್ ಡಿಸಿಷನ್ ಆಯಿತು ನಾಲ್ಕುನೂರು ಕೋಟಿ ಶಾಂಕ್ಷನ್ ಆಯ್ತು ನಾನು ಯಡಿಯೂರಪ್ಪ ಕೂಡಿದೆ ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಸುವರ್ಣಸೌಧ ನಿರ್ಮಾಣ ಆಯಿತು ಮತ್ತೆ ಇನ್ನೊಂದು ಏನಂದ್ರೆ ಕಾಕ್ತಾಳಿಯ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದು ಕಂಪ್ಲೀಟ್ ಆಯಿತು ನಾನು ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಭಾಗದಿಂದ ಬಂದಂತ ಒಬ್ಬ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು ಪ್ರಣವ್ ಮುಖರ್ಜಿನ ನಾ ಕರ್ಸಿದ್ದೇನೆ ರಾಷ್ಟ್ರಪತಿ ಹೀಗಾಗಿ ಅದು ಏನು ಕಾಂಟ್ರಿಬ್ಯೂಷನ್ ಅದಲ್ಲ ಅಕಸ್ಮಾತ್ ನಾನು ಬೆಳಗಾವಿ ಬಗ್ಗೆ ಅಸಡ್ಡೆ ಇದ್ರೆ ನನಗೇನು ಕಮಿಟಿ ಮಾಡಿದಲ್ಲ ವಿದಿನ್ ಒನ್ ಮಂತ್ ನಾನು ರಿಪೋರ್ಟ್ ಕೊಟ್ಟೆ ಅದನ್ನ ಆರು ತಿಂಗಳು ದುಗ್ಸ್ಕೊಂತ ಹೋಗೋದಾಯ್ತಲ್ಲ ಡಿಲೇ ಮಾಡಬೇಕು ಬೆಳಗಾವಿಗೆ ಸಿಗಬಾರ್ದು ಅಂತ ಹೇಳಿದ್ರೆ ನನಗೆ ಇಡೀ ನಮ್ಮ ಬರೀ ಬೆಳಗಾವಿ ಹುಬ್ಬಳ್ಳಿ ಅಂತ ಚಿಂತನೆ ಅಲ್ಲ ಎಂಟೈರ್ ನಾರ್ತ್ ಕರ್ನಾಟಕ ಡೆವಲಪ್ ಆಗಬೇಕು ಯಾಕಂದರೆ ನಂಜು ನಂಜುಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕುಗಳು ಯಾವಿದಾವೆ ನಾರ್ತ್ ಕರ್ನಾಟಕದಲ್ಲಿ ಚಾಮರಾಜನಗರು ಇದ್ದಾವೆ ಮತ್ತೊಂದು ಕೆಲವು ಜಿಲ್ಲೆಗಳಲ್ಲಿ ಆದರೆ ನಾರ್ತ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆಗಳ ಜಿಲ್ಲೆ ಜಿಲ್ಲೆಗಳಿದ್ದಾವೆ ಅತಿ ಹೆಚ್ಚು ಹಿಂದುಳಿದ ತಾಲೂಕು ಇದ್ದಾವೆ ಇದನ್ನು ಸರಿ ಮಾಡಬೇಕು ಅನ್ನೋಂಥ ನಾನು ಮೊದಲಿಂದ ಕಳ್ಕಳಿ ಆ ಹಿನ್ನೆಲೆಯಲ್ಲಿ ನಾನು ಫೈಟ್ ಮಾಡಿ ಈಗ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾರ್ತ್ ಕರ್ನಾಟಕ ಬಗ್ಗೆ ನಾನು ಕಳ್ಕಳಿ ಅಂದರೆ ಇವತ್ತು ಜಿ ಎಸ್ ಪಟೇಲ್ರು ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದರು ಹೊಸ ಹೊಸ ಜಿಲ್ಲೆಗಳನ್ನು ಮಾಡಿದರು ಭಾಳ ವರ್ಷದ ಡಿಮಾಂಡ್ ಇತ್ತು ಹೊಸ ಹೊಸ ತಾಲೂಕು ಆಗಬೇಕು ಅಂತ ದಕ್ಷಿಣ ಕರ್ನಾಟಕದಲ್ಲಿ ಏನಿತ್ತು ಮ ಮೈಸೂರು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಿಂದ ಅಲ್ಲಿದ್ದಂಥ ತಾಲೂಕು ಭಾಳ ಸಣ್ಣು ಭೌಗೋಳಿಕವಾಗಿ ಭಾಳ ಚಿಕ್ಕವು ಜನರಿಗೆ ಭಾಳ ಕನ್ವಿನಿಯೆಂಟ್ ಇದೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ತಾಲೂಕುಗಳು ಹೀಗಾಗಿ ಅವ್ನು ಡಿವಿಷನ್ ಮಾಡಲೇಬೇಕಾಗಿತ್ತು ಹಿಂದೆ ಗದ್ದೆಗೋಡ್ರ ರಿಪೋರ್ಟ್ ಇತ್ತು ಮತ್ತು ಪ್ರಕಾಶ್ ರಿಪೋರ್ಟ್ ಇತ್ತು ಒಂದು ಮೂರ್ನಾಲ್ಕು ಕಮಿಟಿ ರಿಪೋರ್ಟ್ ಇದ್ದವು ಅವೆಲ್ಲೂ ನಾನು ಸ್ಟಡಿ ಮಾಡಿದ್ದೆ ಮುಖ್ಯಮಂತ್ರಿ ಇದ್ದಾಗ ಮಾಡಿ ಐ ಹ್ಯಾವ್ ಟೇಕನ್ ಬೋಲ್ಡ್ ಡಿಸಿಷನ್ ಹಾಗಾದ್ರೆ ತಾಲೂಕನ್ನು ನಾವು ಹೊಸ ಹೊಸ ತಾಲೂಕು ಮಾಡಬೇಕು ಅಂಥೇಳಿ ಅವತ್ತು ನಾ ಸ್ಟಡಿ ಮಾಡಿಕೊಂಡು ಒಂದು ನಲ್ವತ್ತ್ಮೂರು ಹೊಸ ತಾಲೂಕು ಘೋಷಣೆ ಮಾಡಿದೆ ನಮ್ಮ ಮುಖ್ಯಮಂತ್ರಿ ನಾನು ಬಜೆಟ್ ಮೂರು ನಲವತ್ತ್ಮೂರು ಹೊಸ ತಾಲೂಕು ಘೋಷಣೆ ಮಾಡಿದೆ ಅವಾಗ ಅದಕ್ಕೆ ಬಜೆಟ್ ಏನು ಕೊಡ್ತೀವಿ ಹಾಗೆ ಹೀಗೆ ಅಂತ ಎಲ್ಲ ಡಿಸ್ಕಷನ್ ಆಯಿತು ಒಂದೊಂದು ತಾಲೂಕಿಗೆ ಎರಡು ಕೋಟಿ ಬಜೆಟ್ ಕೊಟ್ಟೆ ನಾನು ನನ್ನ ಬಜೆಟ್ನಲ್ಲಿ ಮುಂದೆ ಈಗ ಜೆ ಎಸ್ ಪಾಟೀಲ್ರು ಜಿಲ್ಲಾ ಅಂತ ಘೋಷಣೆ ಮಾಡಿದ್ರು ಹೊಸ ಜಿಲ್ಲೆ ಅವೆಲ್ಲ ಒಂದು ಹತ್ತು ವರ್ಷದ ನಂತರ ಡೆವಲಪ್ ಆದವು ಅಲ್ಲಿ ಹೊಸ ಬಿಲ್ಡಿಂಗು ಮತ್ತೊಂದು ಬರಲಿಕ್ಕೆ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಆಗಲಿಲ್ಲ ಬಿಗಿನಿಂಗ್ ಸ್ಟಾರ್ಟ್ ಆದರೆ ಕೊಡಬೇಕು ಹಾಂ ನಾನು ನಾಲ್ವತ್ಮೂರು ಘೋಷಣೆ ಮಾಡಿದಿಲ್ಲ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಯಾಕೆ ಹೇಳೋದಂದರೆ ನಾಲ್ವತ್ಮೂರು ತಾಲೂಕು ಘೋಷಣೆ ಮಾಡಿದ್ರಲ್ಲಿ ಮೂವತ್ತಾರು ತಾಲೂಕು ಕೇಂದ್ರ ಯಾವ ಭಾಗದ್ದು ಉತ್ತರ ಕರ್ನಾಟಕದ ಆ ನನ್ನ ದೂರದೃಷ್ಟಿ ಇದೆಲ್ಲ ಉತ್ತರ ಕರ್ನಾಟಕ ಭಾಗ ಡೆವಲಪ್ ಆಗಬೇಕು ಅಡ್ಮಿನಿಸ್ಟ್ರೇಷನ್ ಹತ್ತಿರ ಆಗಬೇಕು ಜನರಿಗೆ ಮೂವತ್ತಾರು ತಾಲೂಕು ಕೇಂದ್ರ ಉತ್ತರ ಕರ್ನಾಟಕ